ವೃತ್ತದಲ್ಲಿ ಭಗೀರಥ ಉಪ್ಪಾರ ಸಮಾಜ ಸೇವಾ ಸಂಘದ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸಲಾಯಿತು. ಹೌದು, ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜು ಗಂಗನಹಳ್ಳಿ ಮಾತನಾಡಿ, ಗಾಂಧೀಜಿಯವರು ಅಹಿಂಸೆಯ ಮೂಲಕವೇ ಹೋರಾಟದ ನೇತೃತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟ ನಮ್ಮೆಲ್ಲರಿಗೂ ಮಾದರಿ ಎಂದರು. ನಂತರ ಭಗೀರಥ ಉಪ್ಪಾರ ಸಮಾಜ ಸೇವಾ ಸಂಘ ಅಧ್ಯಕ್ಷರಾದ ಈರಣ್ಣ ಮಾತನಾಡಿ, ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ತಮ್ಮ ಜೀವವನ್ನು ಮುಡುಪಾಗಿಟ್ಟು ಶ್ರಮಿಸಿದರು. ಅಹಿಂಸೆಯ ಅಸ್ತ್ರ ಹಿಡಿದು ರಾಷ್ಟ್ರವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಯಶಸ್ವಿಯಾದ ಬಳಿಕವೂ ತಮ್ಮ ಸರಳ ಬದುಕನ್ನು ಮುಂದುವರೆಸಿದ ಮಹಾನ್ ಚೇತನ ಇಂದಿಗೂ ಮಾದರಿ ನಾಯಕರಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಮುಂಜಿ, ಶಿಕ್ಷಕರಾದ ವಿಜು ದೊಡ್ಮನಿ, ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಬಂಟನೂರ್, ಸಿದ್ದು ಹತ್ತಳ್ಳಿ, ಹನುಮಂತ್ ಕಾಳೆ, ಪರಸು ಬಿಸನಾಳ್, ಹೊನ್ನಪ್ಪ ಬುಯ್ಯಾರ್, ಉಪಾಧ್ಯಕ್ಷರಾದ ಈರಣ್ಣ ಯಮನಪ್ಪ ಉಪ್ಪಾರ್, ಕಾರ್ಯದರ್ಶಿಯಾದ ರವಿ ನಾಗಟಾನ್, ದತ್ತು ಬಂಕಲಗಿ, ದುಂಡಪ್ಪ ಸಕ್ರಿ, ನಾಗು ಬಂಕಲಗಿ, ಸಂಗಮೇಶ್ ಸಕ್ರಿ, ಕಾಶಿನಾಥ್ ಸಕ್ರಿ, ಬಸವರಾಜ್ ಸಕ್ರಿ, ಸೋಮಣ್ಣ ಕೆಂಚನವರ್, ಸುನೀಲ್ ಸಕ್ರಿ, ಗಿರಿಜಾ ಸಕ್ರಿ, ನಾಗಮ್ಮ ಸಕ್ರಿ ಇತರರು ಉಪಸ್ಥಿತರಿದ್ದರು. ಇವತ್ತು ಕವಿತಾಳ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ನಾವು ಕವಿತಾಳ ಪಟ್ಟಣದ ಸಂತೆ ಬಜಾರ್ ದಾರಿಯಲ್ಲಿ ಇವತ್ತು ನಾವು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಹಲವಾರು ಕವಿತಾಳ ಪಟ್ಟಣದ ಹಿರಿಯರು, ಸಹೋದರರು, ಸ್ನೇಹಿತರು ಈ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಪ್ರಯುಕ್ತ ಹಿರಿಯರು ಮಾತಾಡಿ ಅವರ ಒಂದು ತತ್ವಾದರ್ಶ ಮತ್ತು ಅವರ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿ ಅವರ ಜೀವನವನ್ನು ಆಧಾರಿತ ಒಂದು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಒಂದು ಸಲಹೆ ನೀಡಿ ನಮ್ಮ ಈ ಒಂದು ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕಾಗಿ ಅಹಿಂಸಾತ್ಮಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪ್ರಮುಖ ನಾಯಕರಲ್ಲಿ ಅತ್ಯಂತ ಅಗ್ರಗಣ್ಯರಂದು ಹೇಳಿದರು, ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ನಮ್ಮ ದೇಶದ ಅತ್ಯುನ್ನತವಾದ ಸ್ಥಾನವನ್ನು ಏರಿ ಪ್ರಧಾನಮಂತ್ರಿಯಾಗಿ ಸೇವೆಗೈದು ಬಹಳ ಅತ್ಯಂತ ಸರಳ ಜೀವನವನ್ನು ಸಾಗಿಸಿದಂಥ ಮತ್ತೊಬ್ಬರಿಗೆ ಮಾರ್ಗದರ್ಶಕರು ಮತ್ತು ಮಾರ್ಗದರ್ಶಕರಾಗಿ ಸರಳ ಜೀವನ ನಡೆಸಿದಂಥ ಸರಳ ಸಜ್ಜನಿಕೆ ವ್ಯಕ್ತಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಈ ಒಂದು ಇಬ್ಬರ ಮಹಾನ್ ವ್ಯಕ್ತಿಗಳ ಒಂದು ಜನ್ಮದಿನಾಚರಣೆ ಇವತ್ತು ನಾವು ಆಚರಣೆ ಮಾಡೋದು ನಿಜಕ್ಕೂ ನಮಗೆ ಸಂತೋಷದಾಯಕವೆನಿಸುತ್ತದೆ. ಇದರಿಂದ ನಮ್ಮ ಇಡೀ ದೇಶಕ್ಕೆ ಮಾದರಿ ಏನಂತಂದರೆ ನಾವು ಅಹಿಂಸಾತ್ಮಕವಾಗಿ ನಾವು ಏನೇ ಮಾಡಿದರೂ ಅಹಿಂಸಾತ್ಮಕ ಮೂಲಕ ಮಾಡಬಹುದು ಮತ್ತು ನಾವು ಯಾವುದೇ ದಾಂಭಿಕ ಜೀವನವನ್ನು ಮಾಡದೆ ಸರಳವಾದಂಥ ಜೀವನ ನಡೆಸಬೇಕಂತ ಒಂದು ಲಾಲ್ ಬಹದ್ದೂರ್ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಬೇಕಂತ ತಮ್ಮಲ್ಲಿ ಎಲ್ಲರದ್ದು ಕೇಳಿಕೊಳ್ತೇವೆ. ಸರ್, ತಮ್ಮ ಹೆಸರು? ಸರ್, ಜಹಾಂಗೀರ್ ಪಾಷಾ, ಅಧ್ಯಕ್ಷರು, ಜೈಭಾರ್ ಸಿಂಗ್. ಮಹಾನ್ ಪಾಪ ಒಂದು ಗಣ್ಯ ವ್ಯಕ್ತಿ, ನಮ್ಮ ದೇಶದ ನಾಯಕ, ಅಹಿಂಸೆ ಮುಖಾಂತರ, ಶಾಂತಿ ಮುಖಾಂತರ ಎಲ್ಲರನ್ನು ಒಳಗೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ನಾಯಕ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಬ್ಬರು ದೇಶದ ಒಂದು ಸ್ವಾತಂತ್ರ್ಯ ಸಲುವಾಗಿ ಮತ್ತು ಹಿಂದಿನ ಹೆಚ್ಚಿನ ಉಪಾಗ್ರಹವನ್ನು ಕೈಗೊಂಡು ಅನೇಕ ಒಂದು ಹಕ್ಕಿನ ಬಗ್ಗೆ ಭಾಳ ತೆರಿಗೆ ಹಾಕಿ ವಂಚನೆ ಮಾಡ್ತಿತ್ತು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಒಂದು ಒಳ್ಳೆಯ ಭಗೀರಥ ಸಮಾಜದ ಉಪ್ಪಾರರ ಒಂದು ಒಳ್ಳೆಯತನಕ್ಕೆ ಒಂದು ಸತ್ಯಾಗ್ರಹವನ್ನು ಮಾಡಿ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡಿದ್ದರು. ಮತ್ತು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಎಲ್ಲರೂ ನಡೀಬೇಕೆಂದು ಒಂದು ಭಕ್ತರಲ್ಲಿ ನಮಸ್ಕರಿಸುತ್ತಾ ಇವತ್ತು ದಿವಸನು ಇವತ್ತು ನಮಗೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ದಿನ ಅಕ್ಟೋಬರ್ 2 ಗಾಂಧಿ ಜಯಂತಿ. ಆ ಗಾಂಧಿ ಜಯಂತಿಯಂದೇ ನಮ್ಮ ತಾಂಬಾ ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿಗಳ ವೃತ್ತ ಪೂಜಾ ಸಮಾರಂಭವನ್ನು ನಾವು ನೀವು ಕೂಡಿ ತುಂಬಿಕೊಂಡಿದ್ದೇವೆ. ಇಷ್ಟೇ ಸರ್ಕಲ್ ನಿರ್ಮಿಸೋದಲ್ಲ, ಅವ್ರು ಇವತ್ತು ನೀವು ಸರ್ಕಲ್ ನಿರ್ಮಿಸಿದ್ದೇವೆ ಅಂದರೆ ಅವೆಲ್ಲ ನಮಗೆ ದೇವರು. ಅವರಂತೆ ಅವ್ರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ದಾರಿಯಲ್ಲಿ ನಾವು ನೀವು ನಡೆದುಕೊಂಡು ನಾವು ಕೂಡ ಅವರ ಅನುಯಾಯಿಗಳಾಗಿ ನಡೆದುಕೊಳ್ಬೇಕು. ನಡೆದುಕೊಂಡು ಬೇರೆಯವರಿಗೆ ಉಪಕಾರವನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಆಗ ಮಾತ್ರ ಅವರ ಸರ್ಕಲ್ಲ, ಅವ್ರ ಫೋಟೋ ಪೂಜೆ, ಅವರ ಒಂದು ನಾವು ಅನುಯಾಯಿಗಳಾದಲ್ಲಿ ಕೂಡ ನಮ್ಮನ್ನು ದೇವರು ಮೆಚ್ಚುತ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು